ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ತುಂಬ ದಿನವೇ ಆಯಿತು ವ್ಲಾಗ್ ಎಲ್ಲ ಮಾಡಿ. ಸೊ ಇದು ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನೋಡಿ, ಲೈಟ್ ಆಲ್ಮೋಸ್ಟ್ ಒಂದು 8:00 ಏನೋ ಆಗಿದೆ. ಸೊ ನಾವೆಲ್ಲ ಅಂಗಡಿಯೆಲ್ಲ ಕ್ಲೋಸ್ ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗಿ. ಸೊ ಹಾಗಾಗಿ ದಿಲೀಪನ ಜೊತೆ ಮಾತಾಡಿಸ್ಕೊಂಡು ಹೋಗ್ತಿದ್ದೆ ನಾನು. ತಾತ ಮನೆ ನೆಕ್ಸ್ಟ್ ನಮ್ಮ ಅಪ್ಪ ಚಾಟ್ಸ್ ಎಲ್ಲ ತಂದಿದ್ರು, ಪಾನಿಪುರಿ, ಗೋಬಿ ಎಲ್ಲ. ಸೊ ನಾನು ಮಸಾಲೆ ಪುರಿನ ತಿಂತಿದ್ದೆ. ಸೊ ಅದಾದಮೇಲೆ ನಮ್ಮ ಅಪ್ಪ ದಿಲೀಪ್ನ ಆಟ ಆಡಿಸ್ತಾ ಇದ್ರು ತುಂಬ ದಿನ ಆದ್ಮೇಲೆ ಬಂದಿದ್ದ ಅಂತ. ಸೊ ಅದೊಂದೆರಡು ಬಾಲ್ ಇವನಿಗೆ ಅಂತಲೇ ಇಟ್ಟಿದ್ರು ಅವತ್ತಿಂದ. ದಿಲೀಪ್ ಅಂತೂ ತುಂಬ ಖುಷಿ ಆಯ್ತು ಅದನ್ನ ನೋಡಿ. ಸೊ ನಮ್ಮಅಮ್ಮ ಅಂದರೆ ರಾಮನಗರಕ್ಕೆ ಹೋದಾಗೆಲ್ಲ ಸ್ವಲ್ಪ ನನಗೆ ಪೊಂಗಲ್ ಇಷ್ಟ ಅಂತ ಪೊಂಗಲ್ಲೇ ಮಾಡ್ತಾರೆ. ಸೊ ಅದೆಲ್ಲ ಊಟ ಎಲ್ಲ ಹಾಕಿ ಟಯರ್ಡ್ ಆಗಿತ್ತು. ಸೊ ನಾವು ಮಲ್ಕೊಂಡು ಅಂದರೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಮಲ್ಕೊಂಡ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ನಾವು ರಾತ್ರಿ ಬಂದಿದ್ದು, ಲೇಟ್ ಆಯಿತು ಅಮ್ಮನ ಮನೆಗೆ, ತುಂಬ ದಿನ ಆಯಿತು. ಸೊ ಹಾಗಾಗಿ ಬಂದಿದ್ದು. ಸೊ ಟೈಮ್ ಆಲ್ರೆಡಿ 7:30 ಆಗಿದೆ, ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಮ್ಮನ ಅಪ್ಪನೆಲ್ಲ ಅಂದರೆ ಆ್ಯನಿವರ್ಸರಿಗೆ ಬಂದಿದ್ದು, ಬಟ್ ಅದು ನಾನು ಅದು ಆ್ಯನಿವರ್ಸರಿ ಆಗಿದ್ದು June 21st, ಬಟ್ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದು. ಸ್ವಲ್ಪ ಡಿಲೇ ಆಗಿದ್ದು ಹೇಳಿದ್ದಲ್ವ, ಸೊ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತ. ಸೊ ಹಾಗಾಗಿ ವಿನಯ್ ಕೂಡ ಅಷ್ಟೇ ಸಖತ್ ಬ್ಯುಸಿ ಆಗಿದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಹೋಗಿ ಮತ್ತು ವಿನಯ್ ಇವತ್ತು ಶಾಪಲ್ಲಿ ಇರ್ತಾರೆ. ನಾನು ನಮ್ಮ ಮತ್ತೆ ಹೊರಗಡೆ ಹೋಗೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಇವತ್ತು. ಸೊ ಎಲ್ಲಿ ಹೋಗಬೇಕು ಅನ್ನೋದು ಐಡಿಯಾ ಇಲ್ಲ. ಸೊ ಒಂದು ಎಲ್ಲರೂ ಒಂದು ಸ್ಪಾಟ್ ಅಂದರೆ ದೇವಸ್ಥಾನನೋ ಅಥವಾ ಮಾಲ್ಗಳಿಗೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಹೋಗ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಇವಾಗ ನಾವು ಅಮ್ಮನ ಮನೆಯಿಂದ ಹೊರಡ್ತಾ ಇದ್ದೀವಿ. ಕ್ಲೀನಾಗಿ ಬಾಯ್ ಮಾಡು, ಬಾಯ್. ಫ್ರೆಂಡ್ಸ್, ನೆಕ್ಸ್ಟ್ ನಾವು ಅಂದರೆ ರಾಮನಗರದಿಂದ ಬಂದು ದಿಲೀಪ್ನ ಸ್ಕೂಲಿಗೆಲ್ಲ ಕಳಿಸಿ ನಾವು ಮತ್ತೆ ಎಲ್ಲ ಟಿಫನ್ ಮಾಡಿಕೊಂಡು ವಿನಯ್ ಕೈಲಿ ಡ್ರಾಪ್ ಹಾಕ್ಸ್ಕೊಳ್ತಿದ್ವಿ ಬಸ್ ಸ್ಟಾಪ್ಗೆ, ಬಸ್ಸಲ್ಲಿ ಹೋಗೋಣ ಅಂತ. ಮತ್ತು ವಿನಯ್ ಅಂತೂ ತುಂಬ ಬ್ಯುಸಿ ಆಗಿರೋದ್ರಿಂದ ನಾನು ನಮ್ಮ ಮತ್ತೆ ಅಂದ್ಕೊಂಡ್ವಿ. ಮತ್ತು ಇವತ್ತು ಆಶಾ ಶುಕ್ರವಾರ ಬೇರೆ, ಸೊ ಹೋಗಿ ಬರೋಣ ದೇವಸ್ಥಾನಕ್ಕೆ, ತುಂಬ ದಿನ ಆಯಿತು ಹಾಗೆ ಹೋಗಿ ಅಂತ. ನಾವು ಬಿಡ್ದಿಂದ ಹತ್ತಿದ್ದು KSRTC ಬಸ್ಸು, ಅದು ಖಾಲಿನೇ ಇತ್ತು. ಬಟ್ ನಾವು RR ಗೇಟ್ ಇಳ್ಕೊಂಡು ಅಂದರೆ ನಾವು ಹೋಗ್ತಿರೋ ದೇವಸ್ಥಾನ ಬಂದು RR ನಗರದಲ್ಲೇ, ಬಟ್ ಸ್ವಲ್ಪ ದೂರ ಅದು. ಅಲ್ಲಿಂದ ಇನ್ನೊಂದು ಅಂದರೆ BMTC ಹತ್ತಿದ್ವಿ. ಅವರಂದು ತುಂಬ ಜೋಕ್ಸ್ ಮಾಡ್ತಿದ್ರು ಡ್ರೈವರು. ನಾವು ಅಲ್ಲಿ ಅಂದರೆ ಒಂದು ಸ್ಟಾಪ್ ಇಳ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗ್ತಿದ್ವಿ. ಪ್ರಾಬ್ಲಮ್ಗೆ 1 hour ಏನೋ ತೊಗೊಳ್ತು ಇಲ್ಲಿಗೆ ಬರೋಕ್ಕೆ. ಬಟ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಇದು ಎಂಟ್ರೆನ್ಸು ಎರಡು ಕಡೆ, ಆ ಕಡೆ ಈ ಕಡೆ ಎರಡು ಕೂಡ ಪಿಕಾಕ್ ಇದೆ ನೋಡಿ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ದೇವಸ್ಥಾನ. ತುಂಬ ಟ್ರೆಡಿಷ್ನಲ್ ಆಗಿದೆ. ಮತ್ತು ಒಳಗಡೆ ಹೋಗಿ ಕೂತ್ಕೊಂಡ್ರು ಅಷ್ಟೇ, ತುಂಬ ತಣ್ಣಗಿತ್ತು ಜಾಗ ಎಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಮಗೆ ಅಂದರೆ ಸ್ಟಾರ್ಟಿಂಗ್ ನಾವು ಕೆಲವೊಂದು 10-15 ಮೆಟ್ಲು ಹತ್ತಿದ್ರೆ ನಮಗೆ ಗಣೇಶ ದೇವಸ್ಥಾನ ಸಿಗುತ್ತೆ. ಗಣೇಶನಿಗೆ ಎರಡು ಮುಖಗಳಿತ್ತು, ಡಿಫ್ರೆಂಟ್ ಆಗಿತ್ತು ಗಣೇಶ. ನಾವು ಇದೇ ಫಸ್ಟ್ ಟೈಮ್ ನೋಡಿದ್ದು ಎರಡು ಮುಖ ಇರೋ ಗಣೇಶನ. ಸೊ ಅದಾದಮೇಲೆ ಇನ್ನೂ ಮೇಲೆ ಕತ್ಕೊಂಡು ಹೋಗಬೇಕು. ಇದೆಲ್ಲ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ, ಡಿಸೈನ್ ಎಲ್ಲ ಕೊಟ್ಟು. ನಾನು ನಿಜವಾಗ್ಲೂ ಇದನ್ನು ಬೆಟ್ಟ ಅಂದ್ಕೊಂಡಿದ್ದೆ, ಬಟ್ ಅವ್ರು ಅದು ಮಾಡಿರೋದಂತೆ ಕೆಲವೊಂದು. ಇದು ನೆಕ್ಸ್ಟು ಚಂಡಿಕೇಶ್ವರಿ ಅಂತ ದೇವರಿತ್ತು, ಅಂದರೆ ಈಗ ತುಂಬ ಮಕ್ಕಳುಗಳೆಲ್ಲ ಚಂಡಿ ಹಿಡಿತಾ ಇರ್ತಾರೆ ನೋಡಿ. ನಮ್ಮ ಮನೇಲೂ ಇವೆ ಎರಡು, ದಿಲೀಪ್ ಸೂರ್ಯ. ನಾವು ಅಂದ್ಕೊಂಡ್ವಿ ಅದನ್ನು ನೋಡಿ ಆಮೇಲೆ ಅವ್ರನ್ನ ಕರ್ಕೊಂಡು ಬರಬೇಕು ಇಲ್ಲಿಗೆ ಅಂತ. ಸೊ ಅದಾದಮೇಲೆ ಅಂತೂ ಈ ದೇವ್ರಂತೂ ಅಂದರೆ ಸ್ಫಟಿಕಲಿಂಗ, ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ವಾತಾವರಣವೂ ಅಷ್ಟೇ ಖುಷಿ ಆಯಿತು ನಮಗೆ. ನೆಕ್ಸ್ಟ್ ಇದೆಲ್ಲ ನೋಡಿ, ತುಂಬ ಯುನೀಕ್ ಆಗಿದೆ ಡಿಸೈನ್ಸ್ ಎಲ್ಲ.
ನಮ್ಮತ್ತೆ ಕೆಲವೊಂದು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ನಾವು ಮಾಡ್ಕೊಳ್ತಿದ್ವಿ, ತುಂಬ ಇಷ್ಟ ಆಯಿತು ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ಫ್ರೆಂಡ್ಸ್, ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ನಾವು. ಕೆಳಗಡೆ ಈಶ್ವರನ ದೇವಸ್ಥಾನ ಇತ್ತು, ಸೊ ಇವಾಗ ಮೇಲ್ಗಡೆ ದೇವಸ್ಥಾನ ಹೋಗ್ಬೇಕೀಗ. ಸೊ ವ್ಯೂಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಸ್ವಲ್ಪ ಮೆಟ್ಲುಗಳು ಹತ್ಬೇಕಾದ್ರೆ 180 ಮೆಟ್ಲಿದೆ ಅನ್ಸೋದಲ್ವಾ, 180 ಮೆಟ್ಲು ಸಾಕಾಗದಂಗಾಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರಬೇಕು ಅಂತ ಆಯಾಸ ಆಗಲ್ಲ. ಹೌದು, ನಮ್ಮ ರಾಮನಗರದಲ್ಲಿ ರಾಮದೇವ್ ಬೆಟ್ಟ ಎಲ್ಲ ಇದೆ, ಅದಂತೂ ತುಂಬ ಬೆಟ್ಟಗಳು. ಮೊಸ ಅದು ವ್ಲಾಗ್ ಮಾಡಿ ಹಾಕ್ತೀವಿ. ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಒಂದು ವಿಂಡೋ ಥರ ಇಲ್ಲಿ ಓಪನ್ ಮಾಡಿದ್ರು. ಸೊ ಇಲ್ಲಿ ಕಂಪ್ಲೀಟಾಗಿ ನಾವು ದೇವ್ರನ್ನ ನೋಡ್ಬೋದು. ಇಲ್ಲಿ ಫುಲ್ 6 ಮುಖ ಇರುವಂತಹ ಷಣ್ಮುಖ ದೇವ್ರನ್ನ. ಸೊ ಅದಾದಮೇಲೆ ಪ್ರಸಾದ ಕೊಟ್ಟರು, ಕಡಲೆಕಾಳು ಪ್ರಸಾದ ಉಸ್ಲಿನೂ ಮಾಡಿದರು. ಸೊ ಎವ್ರಿಡೇ ಇಲ್ಲಿ ಪ್ರಸಾದ ಕೊಡ್ತಾರಂತೆ. ಬೇಜಾರಾದಾಗ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರಂತೂ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ನಾವಿದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅಂದರೆ ನಮ್ಮ ಅತ್ತೆ ಜೊತೆ ನಾನು ಹೋಗಿದ್ದಿದ್ದು. ಫಸ್ಟ್ ನಾನು ಹೋಗಿದ್ದೆ, ಬಟ್ ಅದಾದಮೇಲೆ ನಾನು ಮದುವೆ ಆದಮೇಲೆ ಸಹಜವಾಗಿ ಇಲ್ಲೆಲ್ಲ ಬಂದಿಲ್ಲ. ಸೊ ನಮ್ಮ ಅತ್ತೆ ಜೊತೆ ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ಸೊ ನೋಡಿ, ದೇವಸ್ಥಾನ ಹತ್ರ ಕೂತಿದ್ದೀವಿ. ಸೊ ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ, ಮತ್ತು ಒಳ್ಳೆ ಗಾಳಿ. ಸೊ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ. ಹಿಂದ್ಗಡೆ ಎಲ್ಲ ಸ್ವಲ್ಪ ಹೊರನಾಡು ಫೀಲಿಂಗ್ ಬರ್ತಿತ್ತು. ಸೊ ಇದು ನಮಗೆ ಅಂದರೆ RR ಗೇಟಿಂದ ಬಂದು, ಸೊ ಅಲ್ಲೊಂದು ಬಸ್ ಹತ್ಕೊಂಡು ನಾವು ಇಲ್ಲಿ ಆಟೋದಲ್ಲಿ ಬಂದ್ವಿ. ನಮಗೇನು 1 hour ಅಷ್ಟೇ ತೊಗೊಂಡಿದ್ದು ಅನಿಸುತ್ತೆ ಬರಲಿಕ್ಕೆ. ಬಟ್ ತುಂಬ ಖುಷಿ ಆಗಿದೆ ಬಂದು, ಪೀಸ್ಫುಲ್ ಆಗಿದೆ ಪ್ಲೇಸ್ ಅಂತೂ. ಸೊ ನೀವು ಯಾರು ಬಂದಿಲ್ಲ ಅಂದರೆ ವಿಸಿಟ್ ಮಾಡ್ಬೋದು. ಸೊ ಸಖತ್ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಸೊ ನಮ್ಮ ಮತ್ತೆ ಕೂಡ ದೇವಸ್ಥಾನ ಎಲ್ಲ ನೋಡಿದ್ರು, ಪ್ರಸಾದ ತಿಂದ್ವಿ, ಕಡಲೆಕಾಳು ಉಸ್ಲಿ ಕೊಟ್ಟಿದ್ರು. ಸೊ ಇವಾಗ ರಿಟರ್ನ್ ಮನೆಗೆ ಆಗೋದಲ್ವಾ, ಸೊ ನೋಡೋಣ ಮನೆಗೆ ಹೋದ್ರೆ ಮನೆಗೆ. ಬಟ್ ಇನ್ನೇನಾರು ಶಾಪಿಂಗ್ ಆದರೆ ಏನಾರು ಇದ್ರೆ ಮುಗಿಸ್ಕೊಂಡು ಹೋಗ್ತೀವಿ. ನಮ್ಗೆ ತುಂಬ ಚೆನ್ನಾಗಿ ಅನಿಸ್ತು. ಅದಾದಮೇಲೆ ಅಂದರೆ ಷಣ್ಮುಖ ದೇವಸ್ಥಾನ ಆದಮೇಲೆ ಅದರ ಆಪೋಸಿಟಲ್ಲೇ ಇನ್ನೊಂದು ದೇವಸ್ಥಾನ ಇದೆ. ಮತ್ತು ಈ ಕಡೆ ಶೃಂಗೇರಿ ಶಾರದಾ ಮಠ ಅಂತಲೂ ದೇವಸ್ಥಾನ ಇದೆ. ಮತ್ತು ಇದೊಂದು ಕರುಮಾರಿ ಅಮ್ಮ ಅಂತ ಅಲ್ಲಿ ಇರೋರು ಹೇಳಿದ್ರಲ್ಲಿ ಶುಕ್ರವಾರ ಭಾನುವಾರ ತುಂಬ ಒಳ್ಳೆಯದಂತೆ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಅಂತ. ಸೊ ನಾವೇನು ಮಾಡಿದ್ವಿ, ಅಲ್ಲೇ ಹತ್ರ ಅಂತ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಫ್ರೆಂಡ್ಸ್, ನಾವು ಅಲ್ಲಿಂದ ಬಂದ್ವಿ. ಸೊ ನಾನು ಮತ್ತೆ ನೆಕ್ಸ್ಟ್ ನಾನು ಅಂಗಡಿಗೆ ಬಂದೆ. ಇಲ್ಲಿ ವಿನಯ್ ಫ್ರೆಂಡ್ಸು ಕೆಲವೊಂದು ಪ್ರಾಡಕ್ಟ್ಸ್ ತಂದಿದ್ರು, ಅವ್ರು ಹೇಳ್ತಾರೆ ನೋಡಿ ಏನೇನಂತ. ಇದು ಅಂದರೆ ಸನ್ಗೆ, ಸೊ ನೋಡಿ ಇದು ಸೇವ್ ಸನ್ನು. ಬಿಸ್ಲಲ್ಲಿ ಹೋಗಿ ಹೋಗಿ ಇವಾಗ ಬಂತು. ಸೊ ಸನ್ ಕ್ರೀಮು ಇದು ಬಾಯ್ಸಿಗೆ ಲೇಡೀಸಿಗೆ ಬೇರೆ ಇರುತ್ತಾ ಅಥವಾ ಎಲ್ಲರಿಗೊಂದ? ಸೊ ನಮ್ಮನೇಲಿ ಒಂದು ಇದೆ ಸನ್ಸ್ಕ್ರೀನ್. ಹಾಂ ಹೇಳು. ಲೋಟಸ್ ಕಂಪ್ನಿದು ಚೆನ್ನಾಗಿದೆಯಾ ಇದು? ಬೆಸ್ಟ್ ಅಂತ. ಫೇಸ್ ವಾಶ್. ಫೇಸ್ ವಾಶ್ ಆಯುಷ್ ಕಂಪ್ನಿ. ಯಾಕೆ ಬೇರೆ ಬೇರೆದು ಯೂಸ್ ಮಾಡ್ತೀವಿ, ಒಂದೇ ಪ್ರಾಡಕ್ಟ್ ಯೂಸ್ ಮಾಡಲ್ಲ? ಇಲ್ಲ, ಅದ್ರಲ್ಲಿ ಲೋಟಸಲ್ಲಿ ಫೇಸ್ ವಾಶ್ ಇಲ್ಲ. ಚೆನ್ನಾಗದೆ ಟರ್ಮರಿಕ್ದು. ಹೌದಾ? ಇದು ಲ್ಯಾಕ್ಮಿ ಸ್ಕಿನ್ ಮಾಯಿಶ್ಚರೈಸರ್ ತುಂಬಾ ಆಗಿರುತ್ತಲ್ಲ, ಇದು ಮಾಯಿಶ್ಚರೈಸರ್ ತಡೆಗಟ್ಟುತ್ತದೆ. ಇದಾ? ಇದು ನೈಟ್ ಅಪ್ಲೈ ಮಾಡ್ತೀವಿ ಫೇಸ್ಗೆ, ಬೆಳಗ್ಗೆ ಮುಖ ತೊಳೆದಾದ್ಮೇಲೆ. ಇದು ಮುಖ ತೊಳೆದಾದ್ಮೇಲೆ? ಇದು ಇದು ಅಷ್ಟೇ. ಇದು ಮುಖ ತೊಳೆದಾದ್ಮೇಲೆ ಫಸ್ಟ್ ಇದು ಹಾಕ್ತಿ, ಇದು ಹಾಕ್ತೀಯಾ? ಇದು ಒಂದಿನ ಇದು ಹಾಕಿದ ದಿನ ಇದು ಹಾಕ್ಬಾರ್ದು, ಇದು ಹಾಕಿದ ದಿನ ಇದು ಹಾಕ್ಬಾರ್ದು. ಓ ಸರಿ ಸರಿ ಸರಿ. ಬಟ್ ಗರ್ಲ್ಸ್ ಏನು ಗೊತ್ತಾ, ಎಲ್ಲ ಯೂಸ್ ಮಾಡ್ತಾರೆ ಸನ್ಸ್ಕ್ರೀನ್. ಏನ ಕಲ್ಗಜ್ಜು ಎಲ್ಲ ಒಟ್ಟಿಗೆ ಕಲ್ಗಜ್ಜು ಅಂದೆ. ನೆಕ್ಸ್ಟ್ ವಿಟಮಿನ್ ಸಿ ಸಿರಮ್. ಸಿರಮ್ ಸಿರಪ್ಪ ಸಿರಮ್ ಸಿರಮ್ ಸಿರಪ್ ಕುಡಿಯೋದು. ಸೊ ಗಾರ್ನಿಯರ್
ಗಾರ್ನಿಯರ್ 30x ವಿಟಮಿನ್ ಸಿ ಬ್ರೈಟ್ ಕಂಪ್ಲೀಟ್ ಸ್ಪಾಟ್ಲೆಸ್ ಬ್ರೈಟ್ ಸ್ಕಿನ್ ಇನ್ 3 ಡೇಸ್ ಆಗುತ್ತೆ ಇದು. ಸೊ 3 ಡೇಸ್ ಅಲ್ಲಿ ನೋಡಿ. ಸೊ ಕೆಲವೊಬ್ರು ಯಾರು ಬಾಯ್ಸ್ ನನ್ನ ವ್ಯೂವರ್ಸ್ ಯಾರು ನೋಡ್ತಿದ್ರೆ ಸೊ ಯೂಸ್ ಮಾಡ್ಬೋದು. ಸೊ ಸೊ ಫ್ರೆಂಡ್ಸ್ ಇವಾಗ ಬಂದ್ವಿ ನಾವು ಅಂಗಡಿಗೆ. ಸೊ ಅಷ್ಟರಲ್ಲಿ ಹುಡುಗರುಗಳು ಏನೇನು ಐಟಮ್ಸ್ ಎಲ್ಲ ತಂದರು ಸೊ ಅದನ್ನು ಶೇರ್ ಮಾಡಿದ್ವಿ. ಸಪೋಸ್ ಯಾರಾದ್ರೂ ಬಾಯ್ಸ್ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಿದ್ರೆ ಸೊ ಯೂಸ್ ಮಾಡಿ, ಕೆಲವೊಂದು ಚೆನ್ನಾಗಿದೆಯಾ ಅಂತೇಳಿ ಯೂಸ್ ಮಾಡಿ. ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಥ್ಯಾಂಕ್ ಯು ಸೋ ಮಚ್.